ನಮಸ್ಕಾರ ಫ್ರೆಂಡ್ಸ್, ನೆನೆ ಪಂದ್ಯವನ್ನ ಆರ್ ಸಿಬಿ ಎಲ್ಎಸ್ಜಿ ವಿರುದ್ಧ ಅದ್ಭುತವಾಗಿ ಗೆದ್ದಿದೆ. 126 ರನ್ನ ಡಿಫೆಂಡ್ ಮಾಡಿದೆ. ಆದ್ರೆ ನೆನೆ ಪಂದ್ಯ ಆದ್ಮೇಲೆ ಗಲಾಟೆ ಗಲಾಟೆ ಗಲಾಟೆ. ಇದೆಲ್ಲ ಎಲ್ಲಿಂದ ಶುರುವಾಯಿತು ಅಂತ ನೋಡೋದಾದ್ರೆ 17ನೇ ಓವರ್ನಲ್ಲೇ ನವೀನ್ ಉಲ್ಲಾಕ್ ಬೌಲಿಂಗ್ ಅಲ್ಲಿ ವಿರಾಟ್ ಕೊಹ್ಲಿ, ಸಿರಾಜ್ ಮತ್ತು ನವೀನ್ ಉಲ್ಲಾಕ್ ನಡುವೆ ಒಂದಷ್ಟು ಘರ್ಷಣೆ ನಡೆಯಿತು. ಆರಂಭದಲ್ಲಿ ಇದು ಶುರುವಾಗಿದ್ದು ಸಿರಾಜ್ ಮತ್ತು ನವೀನ್ ಉಲ್ಲಾಕ್ ನಡುವೆ. ಆದ್ರೆ ಕೊಹ್ಲಿ ಅಲ್ಲಿ ಎಂಟ್ರಿ ಕೊಡ್ತಾರೆ, ಅದು ಇನ್ನೊಂದು ಮಟ್ಟಕ್ಕೆ ಹೋಗುತ್ತೆ. ಸೊ ಇಲ್ಲಿಂದ ಶುರುವಾಗುವಂತ ಘರ್ಷಣೆ, ಇಲ್ಲಿ ಅಂಪೈರ್ ಮತ್ತು ಅಮಿತ್ ಮಿಶ್ರಾ ವಿರಾಟ್ ಕೊಹ್ಲಿ ಮತ್ತು ನವೀನ್ ಉಲ್ಲಾಕ್ ನ ಬೇರೆ ಬೇರೆ ಮಾಡ್ತಾರೆ, ದೂರ ಮಾಡ್ತಾರೆ. ಅಲ್ಲಿ ಒಂದಷ್ಟು ಮಟ್ಟಕ್ಕೆ ಅಲ್ಲಿ ಗಲಾಟೆ ಕಡಿಮೆ ಆಗುತ್ತೆ. ಸೊ ಇನ್ನು ಮ್ಯಾಚ್ ಮುಗಿದಾದ್ಮೇಲೆ ಪರಸ್ಪರ ಆಟಗಾರರು ಕೈಕುಲುಕುವಂತ ಸಂದರ್ಭದಲ್ಲಿ ನವೀನ್ ಉಲ್ಲಾಕ್ ಮತ್ತು ವಿರಾಟ್ ಕೊಹ್ಲಿ ಕೈಕುಲುಕಬೇಕಾದ್ರೆ ಅಲ್ಲಿ ಒಂದಷ್ಟು ಮಾತುಕತೆ ನಡೆಯುತ್ತೆ. ಕೊಹ್ಲಿ ಒಮ್ಮೆ ಕೈಕುಲುಕಿ ಮುಂದೆ ಹೋದವರು ಕೂಡ ಮತ್ತೆ ವಾಪಸ್ ಬಂದು ಏನು ಏನು ಅನ್ನೋ ರೀತಿಯ ಕೇಳ್ತಾರೆ. ಸೊ ಆಗ್ಲೂ ಕೂಡ ಗ್ಲೆನ್ ಮ್ಯಾಕ್ಸ್ವೆಲ್ ಮುಂತಾದಂತ ಆಟಗಾರರು ಸಮಾಧಾನ ಮಾಡಿ ಕಳಿಸಿದ್ದಾರೆ. ಸೊ ಅದಾದ ನಂತರ ಮೇಯರ್ಸ್ ಜೊತೆಗೆ ವಿರಾಟ್ ಕೊಹ್ಲಿ ಮಾತಾಡ್ಕೊಂಡು ಬರ್ತಾ ಇರ್ತಾರೆ, ಏನೋ ಬ್ಯಾಟಿಂಗ್ ಬಗ್ಗೆ, ಬ್ಯಾಟಿಂಗ್ ಡ್ರೈವ್ ಬಗ್ಗೆ, ಬ್ಯಾಟಿಂಗ್ ಟೆಕ್ನಿಕ್ ಬಗ್ಗೆ ಮಾತಾಡ್ತಾ ಬರ್ತಿರ್ಬೇಕಾದ್ರೆ ಎಲ್ಲಿಂದಲೋ ಬರುವಂತ ಈ ಸಿಡಿಕ್ ಮೂರ್ತಿ ಗಂಭೀರ ಮೇಯರ್ಸ್ ಅನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋದಂತ ರೀತಿ ಹೇಗಿತ್ತು ಅಂತಂದ್ರೆ ವಿರಾಟ್ ಕೊಹ್ಲಿ ಜೊತೆ ಮಾತಾಡಬೇಡ ಬಾ ಈ ಕಡೆ ಅನ್ನೋ ರೀತಿಯಾಗಿ ಎಳ್ಕೊಂಡು ಹೋದಾಗಿತ್ತು. ಕೆಲವೊಂದ್ ಕಡೆ ಈ ಸ್ಕೂಲ್ನಲ್ಲಿ ಪ್ರಿನ್ಸಿಪಲ್, ಹೆಡ್ ಮಾಸ್ಟರ್ ಅಥವಾ ಕ್ಲಾಸ್ ಟೀಚರ್ ಕರ್ಕೊಂಡು ಹೋಗ್ತಾರಲ್ಲ ಚಿಕ್ಕ ಮಕ್ಕಳನ್ನ, ಹಾಗೆ ಎಳ್ಕೊಂಡು ಹೋಗಿದ್ದು ಗಂಭೀರ್. ಇದು ನಿಜಕ್ಕೂ ಒಬ್ಬ ವಿಶ್ವಕಪ್ ಫೈನಲ್ ಅಲ್ಲ ಚಾಂಪಿಯನ್ ರೀತಿ ಆಡದಂತ ಒಬ್ಬ ಪ್ಲೇಯರ್, ಆತನ ಘನತೆಗೆ ಸರಿಯಾದಂತ ನಡವಳಿಕೆನ ಇನ್ನು ಚಿಕ್ಕ ಮಕ್ಕಳ ಹಾಗೆ ಬಿಹೇವಿಯರ್ ಅರ್ಥ ಆಗಲ್ಲ. ಸೊ ಅಲ್ಲಿಂದ ಶುರುವಾದಂಥದ್ದು ಗಂಭೀರ್ ಸ್ವಲ್ಪ ದೂರ ಹೋದ್ಮೇಲೆ ವಿರಾಟ್ ಕೊಹ್ಲಿ, ಮತ್ತೆ ವಿರಾಟ್ ಕೊಹ್ಲಿ ಕಡೆ ಗಂಭೀರ್ ಬರ್ತಾರೆ. ಅಲ್ಲಿ ಒಂದಷ್ಟು ಘರ್ಷಣೆ ನಡೆಯುತ್ತೆ. ಆದರೆ ವಿರಾಟ್ ಎಕ್ಸ್ಪ್ಲೈನ್ ಮಾಡುವಂಥ ಪ್ರಯತ್ನ ಮಾಡ್ತಾರೆ ಗಂಭೀರ್ಗೆ, ಏನಾಯಿತು ಎಕ್ಸಾಕ್ಟ್ಲಿ, ಯಾಕೆ ನವೀನ್ ಉಲ್ಲಾಕ್ ಜೊತೆಗೆ ಈ ಫಿಕ್ಷನ್ ಆಯಿತು ಅಂತ. ಬಟ್ ಗಂಭೀರ್, ನಿಮ್ಗೆ ಗೊತ್ತಿರೋ ಹಾಗೆ ಸಿಕ್ಕಾಪಟ್ಟೆ ದೌಲತ್ತು, ವಿರಾಟ್ ಕೊಹ್ಲಿಯ ಯಾವ ಎಕ್ಸ್ಪ್ರೆಷನ್ನ ಕರೆಕ್ಟಾಗಿ ಶಾಂತ ರೀತಿಯಾಗಿ ಕೇಳೋಕೆ ರೆಡಿಯಾಗಿರೋ ಹಾಗೆ ಕಾಣಿಸ್ತಾ ಇರಲಿಲ್ಲ ದೃಶ್ಯವನ್ನು ನೋಡಿದಾಗ. ಸೊ ಅಲ್ಲಿ ಅಮಿತ್ ಮಿಶ್ರಾ, ಕೆ ಎಲ್ ರಾಹುಲ್, ಬೇರೆ ಬೇರೆ ಪ್ಲೇಯರ್ಗಳು ಸುತ್ತಮುತ್ತ ಇದ್ದಂಥವರು ಅಲ್ಲಿ ಸಮಾಧಾನ ಮಾಡುವಂಥದ್ದನ್ನು ಇಬ್ಬರನ್ನು ದೂರ ದೂರ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾರೆ. ಆದರೆ ನಿನ್ನೆಯ ಪಂದ್ಯದ ನಂತರ ಆದಂಥ ಬೆಳವಣಿಗೆಗಳು ಇದರಲ್ಲೂ ಕೂಡ ನೀವು ಗಮನಿಸ್ಬೋದು. ವಿರಾಟ್ ಕೊಹ್ಲಿ ಮತ್ತು ಕೆ ಎಲ್ ರಾಹುಲ್ ನಂತರ ಇಬ್ಬರು ಮಾತನಾಡ್ತಿರ್ತಾರೆ ಏನೇನಾಯಿತು, ಯಾಕೆ ಈ ಥರ ಆಯಿತು ಅನ್ನೋದ್ರ ಬಗ್ಗೆ ವಿರಾಟ್ ಕೂಡ ಹೇಳ್ತಾ ಇರ್ತಾರೆ ಆನ್ ಫೀಲ್ಡ್ ಏನಾಯಿತು ಅಂತ. ಆಗ ನವೀನ್ ಉಲ್ಲಾಕ್ ಅಲ್ಲಿ ಪಾಸ್ ಆಗುವಾಗ ಕೆ ಎಲ್ ರಾಹುಲ್ ಕರೀತಾರೆ, ಬರಪ್ಪ ಮಾತಾಡೋಣ, ಏನಾಯಿತು ಸಮಸ್ಯೆ, ಏನು ಜಗಳ ಆಗಿತ್ತು ಅಂತ. ಆಗ ಅಲ್ಲಿ ಬರೋಕ್ಕೂ ಕೂಡ ನವೀನ್ ಉಲ್ಲಾಕ್ ದೌಲತ್ತು ತೋರಿಸುವಂಥದ್ದು ಕಾಣಿಸುತ್ತೆ. ಅಂದರೆ ಇವರಿಗೆಲ್ಲ ಆಡಬೇಕಾದ್ರೆ ನಾವಿಲ್ಲಿ ಪಿಚ್ಗಳನ್ನು ಕೊಡಬೇಕು, ಅಫ್ಘಾನಿಸ್ತಾನ ಪ್ರಾಕ್ಟೀಸ್ ಮಾಡೋಕ್ಕೆ ಭಾರತದಲ್ಲಿ ಆಶ್ರಯ ಕೊಡ್ತೀವಿ, ಆದರೆ ಅವರುಗಳು ಮಾಡುವಂಥ ಗಾಂಚಲಿಗಳು ನಿನ್ನೆ ಫೀಲ್ಡ್ನಲ್ಲಿ ಗೊತ್ತಾಯಿತು. ಎಲ್ಲ ಪ್ಲೇಯರ್ಸ್ ಅಂತಲ್ಲ, ಅರ್ಷಿತ್ ಖಾನ್ ಅಂತ ಎಲ್ಲ ಪ್ಲೇಯರ್ಸ್ ಅದ್ಭುತವಾದಂಥ ರೆಸ್ಪೆಕ್ಟ್ ಹೊಂದಿದ್ದಾರೆ. ಒಟ್ಟಾರೆಯಾಗಿ ಈ ಎಲ್ಲ ಘಟನಾವಳಿಗಳಿಗೆ ಮೂಲ ಕಾರಣ ಚಿನ್ನಸ್ವಾಮಿಯಲ್ಲಿ ಗೌತಮ್ ಗಂಭೀರ್, ಅವೇಶ್ ಖಾನ್ ವಿರುದ್ಧ ನಡೆದಂತ ಅವರಿಂದ ಆದಂತಹ ಒಂದಷ್ಟು ವಿಚಾರಗಳು ಇವತ್ತು ಇಷ್ಟು ಘರ್ಷಣೆಗೆ ಕಾರಣವಾಯ್ತ ಅನ್ನೋ ಪ್ರಶ್ನೆ ಮೂಡಿದೆ. ಏನಾದರೂ ಕೂಡ ಕ್ರೀಡಾ ಸ್ಫೂರ್ತಿಯಿಂದ ಎಲ್ಲರೂ ಕೂಡ ಆಡೋದು ಉತ್ತಮ, ಪಂದ್ಯದಲ್ಲಿ ಹೀಟೆಡ್ ಮೂಮೆಂಟ್ ಇದ್ದರೂ ಕೂಡ ಮಾಮೂಲಿ, ಇದನ್ನ ಮೀರಿ ಟೂರ್ನಮೆಂಟ್ ಅಲ್ಲಿ ಮುಂದುವರಿಯೋದು ಬಹಳ ಮುಖ್ಯ ಆಗುತ್ತೆ.